ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಮ್ಯ ನವೀನ್. ಹಾಯ್ ಮೇಡಮ್ ಅಗ್ನೇ. ಎಸ್, ಒಂದು ಗೋಳು ಹಾಕೊಳ್ಳೋದನ್ನ ನಾವು ತಡ್ಕೊಳ್ಳೋದಿಕ್ಕೆ ಆಗದೆ ಅವ್ನಿಗೀಗ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಲ್ವಾ ತರ್ವಾ ಅಲ್ವಾ ಅಂತ. ಸೊ ಇಲ್ಲೇ ಅಂದರೆ ಸ್ವಲ್ಪ ನಿಯರ್ ಇದೆ, ಅಂದರೆ ತುಂಬ ಹತ್ತಿರ ಇಲ್ಲ, ಸ್ವಲ್ಪ ದೂರ ಹೋಗಬೇಕು. ಏನಂತ ಅಂದರೆ ಅವನು ಮಾರ್ನಿಂಗ್ ಜಸ್ಟ್ ಮಕ್ಕಳ ಜೊತೆ ಎಲ್ಲ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಲಿ ಅಂತ ಅಂದ್ಬಿಟ್ಟು ಅವನಿಗೆ ಬೇಡ, ನೆಕ್ಸ್ಟ್ ಜೂನಿಂದ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅವನು ಕೊಡ್ತಿರೋ ಕ್ವಾಟ್ಲೆ ತಡ್ಕೊಳ್ಳೋದಿಕ್ಕಾಗದೆ ಜಾಯಿನ್ ಮಾಡ್ತಿರೋದು. ಅಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಇವಾಗ, ಸಿಕ್ಕಾಪಟ್ಟೆ ತರಲೆ. ನನಗಂತೂ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಷ್ಟು. ಸೊ ಈಗ ಅವನಿಗೆ ಏನಂತ ಅಂದರೆ ಪ್ಲೇ ಹೋಮ್ ಜಾಯಿನ್ ಮಾಡಿದ್ರೆ ಮಾರ್ನಿಂಗ್ 9 to 1 o'clock ಇರುತ್ತಂತೆ. ಅಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ತಾನೆ, ಅದಕ್ಕೆ ಅಲ್ಲಿ ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಒಂದು ಮನೆ ಖಾಲಿ ಇದೆ ನೋಡೋಣ ಅಂತ ಅಂದರು ನವೀನ್, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಏನು ಸ್ಟ್ರೇಟ್ ಹೋಗ್ತಾ ಇದ್ದೀವಲ್ವೋ, ಒಂದಿವೆ ಹೋಗ್ಬೇಕಾದ್ರೆ ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇಲ್ಲೇ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಖಾಲಿ ಇದೆ ಅಂತ ಹೇಳ್ತಿದ್ರು, ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಒಂದಿವೆ ಹೋಗ್ತಾ ಇದ್ವಲ್ಲ, ಹಾಗೆ ಒಂದು 5 minutes ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಹೋಗ್ತಾ ಇದ್ವಿ, ಗ್ರೌಂಡ್ ಫ್ಲೋರ್ ಆಲ್ರೆಡಿ ನೋಡಿದ್ವಿ, ನಾನು ಅದನ್ನು ವಿಡಿಯೋ ಮಾಡಲಿಲ್ಲ. ಹಾಗೆ ಫಸ್ಟ್ ಫ್ಲೋರ್ ನೋಡೋದಕ್ಕೆ ಬಂದೆ ಅಂದರೆ ಇದು ಸ್ವಲ್ಪ ಹಾಲ್ ದೊಡ್ಡದಾಗಿ ಬರುತ್ತೆ, ಯಾಕಂದರೆ ಪಾರ್ಕಿಂಗ್ ಏನೂ ಇರೋದಿಲ್ಲ, ಅದರಿಂದ ಹಾಲ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಮತ್ತು ಮನೆ ಕೂಡ ತುಂಬ ಚೆನ್ನಾಗಿದೆ, ವೈಟ್ ಪೇಂಟೇ ಇದೆ ಅಂತಾರ, ಲೈಕ್ ವೆಟ್ರಿಫೈಡ್ ಕೂಡ ವೈಟ್ ಇದೆ. ಗಾಡಿ ಬೆಳಕಿಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗೇ ಇದೆ. 2 BHK ಇದು ಬಂದು 30-40 2 BHK. ಸೊ ಆಮೇಲೆ ನಾವು ಮನೆ ನೋಡ್ತಾ ಅವ್ರು ಹೇಳಿದ್ರು ಇದು ಆಲ್ರೆಡಿ ಒಬ್ಬರು ವಿಚಾರಿಸ್ಕೊಂಡು ಹೋಗಿದ್ದಾರೆ. ಸೊ ಸೇಮ್ ಪ್ಲ್ಯಾನಿಂಗ್, ಗ್ರೌಂಡ್ ಫ್ಲೋರ್ ಖಾಲಿ ಇದೆ, ನೀವು ಗ್ರೌಂಡ್ ಫ್ಲೋರ್ ಮಾಡ್ಕೋಬೋದು ಅಂತ. ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಆದರೂ ತೊಂದರೆ ಇಲ್ಲ. ಸೊ ನೋಡೋಣ ಗ್ರೌಂಡ್ ಫ್ಲೋರ್ನೇ, ಯಾಕಂದರೆ ಶಿಫ್ಟಿಂಗಿಗೆಲ್ಲ ಪ್ರಾಬ್ಲಮ್ ಆಗಲ್ಲ ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರು ಮೇಲ್ಗಡೆ ಒಂಥರ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಅನ್ನೋದು ಬಿಟ್ಟರೆ, ಅಂದರೆ ಶಿಫ್ಟಿಂಗಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ಚೆನ್ನಾಗಿತ್ತು ಮನೆ, ನನಗೆ ಇಷ್ಟ ಆಯಿತು. ನಾನು ಹೇಗೆ ಕಿಚನ್ ಎಲ್ಲ ನನಗೆ ದೊಡ್ಡದಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಅದೇ ಥರ ಇತ್ತು. ಓಕೆ ಇದನ್ನೇ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಹೀಗೆ ಬಂದರೆ ಇಲ್ಲಿ ರೂಮ್ಸ್, ಬೆಡ್ರೂಮ್ಸು ಲೆಫ್ಟ್ಗೆ ಆ್ಯಂಡ್ ರೈಟ್ಗೆ 2 bedrooms ಇದೆ. ರೂಮ್ಸ್ ಕೂಡ ಒಂದು ಸ್ವಲ್ಪ ಚಿಕ್ಕದಿದೆ, ಇನ್ನೊಂದು ತುಂಬಾ ದೊಡ್ಡದಾಗಿದೆ. ವಾರ್ಡ್ರೂಬ್ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಫೆಸಿಲಿಟೀಸು ಕೂಡ ಇದೆ. ಸೊ ಈ ಮನೆ ನೋಡಿದ್ವಿ, ಬಟ್ ಅದೇ ಇವರು ಈ ಮನೆ ಆಲ್ರೆಡಿ ಬರ್ತಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಸೇಮ್ ಇದೆಯಲ್ಲ, ಗ್ರೌಂಡ್ ಫ್ಲೋರ್ ಖಾಲಿ ಇದೆ ಅಂತ ಹೇಳಿದ್ರು. ಓಕೆ ಮಾತಾಡಿಬಿಟ್ಟು ಒಂದೇ ಸಲ ಡಿಸಿಷನ್ ಹೇಗೆ ತೊಗೊಳ್ಳೋದು, ಅಥರ್ವ ಅಲ್ಲ ಆ ಹುಡುಗಂದೊಂದು ಆಟ ಸಾಮಾನು ಆಟಾಡೋದಿತ್ತು, ಅದನ್ನು ಬಿಟ್ಟು ಬರ್ತಾಯಿರಲಿಲ್ಲ ಅವನು, ಫುಲ್ಲು ಅದರಲ್ಲಿ ಆಟ ಆಡ್ಕೊಂಡು ಕೂತ್ಕೋಬಿಟ್ಟಿದ್ದ. ಅದಾದಮೇಲೆ ನೆಕ್ಸ್ಟು ಪ್ಲೇ ಹೋಮ್ ಹತ್ರ ಹೋದ್ವಿ, ಇದು ಅಲ್ಲೇ ನಿಯರ್ ಏನೇ ಇರೋದು ಪೆಟಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಥರ್ವ ಏನು ಅಂತ ಅಂದ್ಕೊಂಡಿದ್ದೆ, ಬಟ್ ಅವನಿಗೆ ಫುಲ್ ಖುಷಿನೇ ಆಗೋಯಿತು. ಹೋಗಿದ ತಕ್ಷಣ ಅಲ್ಲಿ ಆಟ ಸಾಮಾನು ಥಿಂಗ್ಸ್ ಎಲ್ಲ ಇತ್ತಲ್ಲ, ಅವನು ಫುಲ್ ಹ್ಯಾಪಿಯಾಗಿ ಅದ್ರ ಮೇಲೆ ಕುತ್ಕೊಳ್ಳೋದು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಇದು ಒಂದು ನಿಯರ್ ಇರೋವಂಥದ್ದು, ಒಂದು ಚಿಕ್ಕದಾಗಿ ಒಂದು ಪ್ಲೇ ಹೋಮ್ ಇದೆ. ಸೊ ವಿಚಾರಿಸೋಣ ಏನು ಹೇಳ್ತಾರೆ ಅವರು ಹೇಗೆ ಅಂತ ಅಂದ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿದ ತಕ್ಷಣ ಅಲ್ಲೊಂದು ಮಗು ಇತ್ತು, ಆ ಮಗು ನೋಡಿದ ತಕ್ಷಣ ಅವ್ನು ಫುಲ್ ಹ್ಯಾಪಿ, ಖುಷಿ ಅವನಿಗೆ. ಆಲ್ರೆಡಿ ಅವ್ನ ಖುಷಿಗೆ ಏನು ಮಾಡಬೇಕು ಅಂತಲೇ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಅವನೇ ನಾಚ್ಕೋತಾನೆ, ಹೋಗಿ ಆ ಹುಡುಗನ ಇಟ್ಕೊಳ್ಳೋದಕ್ಕೆ ಹೋಗ್ತಾನೆ. ಅವನಿಗೇನೋ ಒಂಥರ ಎಲ್ಲೋ ಬಂದಿದ್ದೀನಿ ಅನ್ನೋ ಥರ ಅವನಿಗೆ ಫೀಲ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಅವನ ಪಾಡಿಗೆ ಅವನು ಆಟ ಆಡಿಕೊಂಡು ಇರ್ತಾ ಇದ್ದ, ನಾವು ಕರೆದ್ರೂ ಬರ್ತಾನೆ ಇರಲಿಲ್ಲ. ಹಾಗೆ ಮಕ್ಕಳು ಡೈಲಿ ಒಂದೇ ಕಡೆ ಇದ್ದು ಬೇಜಾರಾಗಿರುತ್ತಲ್ಲ, ಒಂದು ಹೊಸ ಎನ್ವಿರಾನ್ಮೆಂಟ್ಗೆ ಹೋದಾಗ ತುಂಬ ಖುಷಿ ಪಡ್ತಾರೆ. ಸೊ ನಾಳೆ ಅಡ್ಮಿಷನ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ನಾವು ಅಕ್ಕನ ಮನೆಗೆ ಹೋಗ್ಬಿಟ್ಟು ಅತ್ತರವನ್ನ ಮತ್ತೆ ಅಮ್ಮನ ಅಲ್ಲಿ ಬಿಟ್ಟು ಈಗ ನಾವು ಸಿಟಿಗೆ ಬಂದ್ವಿ. ಸಿಟಿಗೆ ಬಂದಿದ್ದ ಮೇನ್ ಇಂಟೆನ್ಷನ್ ಏನು ಅಂತ ಅಂದ್ರೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಡೈಲಿ ಬೇರೆ ಹಾಕೋದಕ್ಕೆ ಅವನಿಗೆ ಟೀಶರ್ಟ್ಸು ಶಾರ್ಟ್ಸ್ ಎಲ್ಲ ತೊಗೋಬೇಕಿತ್ತು ಅವ್ನಿಗೆ, ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸುಮಾರು ಕಲೆಕ್ಷನ್ಸ್ ಇತ್ತು ಇಲ್ಲಿ, ಯಾವಾಗಲೂ ಒಂದೇ ಕಡೆ ಹೋಗಿ ನಾವು ಬೈ ಮಾಡೋದಕ್ಕಿಂತ ಬೇರೆ ಬೇರೆ ಶಾಪ್ಸಲ್ಲಿ ಹೋಗಿ ತೊಗೊಳೋದ್ರಿಂದ ನಮಗೆ ಬೇರೆ ಬೇರೆ ಕಲೆಕ್ಷನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು
ಈ ಸಿಟಿಗೆ ಬಂದಿದ್ವಿ. ಇಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ಅಂದರೆ ತುಂಬ ಗ್ರ್ಯಾಂಡ್ ಆಗಿರೋದು ಬೇಡ, ಸಿಂಪಲ್ ಆಗಿರೋಂಥದ್ದನ್ನು ತೊಗೊಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ರು. ಇದ್ಯಾವುದು ಅಷ್ಟೊಂದು ಓಕೆ ಅಂತ ಅನ್ಸಿಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ ಟೀ ಶರ್ಟ್ಸ್ ಮತ್ತು ಶರ್ಟ್ಸ್ ಅಂದ್ಬಿಟ್ಟು ಅದು ನೋಡ್ತಾ ಇದ್ವಿ. ಅವರು ಒಂದಷ್ಟು ಕಲೆಕ್ಷನ್ಸ್ನೆಲ್ಲ ತೋರಿಸ್ತಿದ್ದಾರೆ ನಮಗೆ, ಫುಲ್ ಸ್ಲೀವು ಮತ್ತು ಹಾಫ್ ಸ್ಲೀವು ಟೀ ಶರ್ಟ್ಸು. ಗಂಡು ಮಕ್ಕಳಿಗೆ ಏನು ಹೇಳಿ ಅದೇ ಟೀ ಶರ್ಟ್ಸು ಪ್ಯಾಂಟ್ಸು ಶರ್ಟ್ಸು ಈ ಥರದ್ದೆಲ್ಲ ತೊಗೋಬೇಕು, ಬಟ್ ಹೆಣ್ಮಕ್ಳಿಗೆ ಆದರೆ ಒಂದೊಳ್ಳೆ ಬಟ್ಟೆಗಳೇ ಕಾಣಿಸ್ತವೆ. ನನಗಂತೂ ಸಿಟಿಗೆ ಹೋದಾಗೆಲ್ಲ ಚಿಕ್ಕ ಚಿಕ್ಕದು ಪುಟ್ ಪುಟಾಣಿ ಹೆಣ್ಮಕ್ಳು ಡ್ರೆಸ್ ನೋಡಿದಾಗೆಲ್ಲ ಒಂಥರ ಆಸೆ ಆಗುತ್ತೆ ತೊಗೊಬೇಕು ಅಂತ ಅಂದ್ಬಿಟ್ಟು ಹೋದರೆ ಏನು ಮಾಡೋದು. ಆ ಥರ ನಮಗೆ ನಾವು ಯಾವಾಗಲೂ ಟೀ ಶರ್ಟ್ಸು ಜೀನ್ಸು ಈ ಥರದ್ದೇ ಹಾಕ್ಬೇಕಲ್ವಾ, ಹೆಣ್ಮಕ್ಳಿಗೆ ಸಿಗೋಷ್ಟು ಕಲೆಕ್ಷನ್ಸು ಹೆಣ್ಮಕ್ಳಿಗೆ ಸಿಗೋಲ್ಲ ಅಂದರೆ ನಮ್ಗೆ ಅದೇನು ಅಷ್ಟೊಂದು ಅಟ್ರ್ಯಾಕ್ಟ್ ಆಗೋಲ್ಲ ಅನಿಸುತ್ತೆ ಇರುತ್ತೆ, ಬಟ್ ಹೆಣ್ಮಕ್ಳು ಅಷ್ಟು ಅಟ್ರಾಕ್ಷನ್ ಆಗೋಲ್ಲ. ಸೊ ಫೈನಲಿ ಒಂದು ಶಾಪಲ್ಲಿ ಸ್ವಲ್ಪ ತೊಗೊಂಡ್ವಿ, ಮತ್ತು ಇನ್ನೊಂದು ಶಾಪಲ್ಲಿ ಇನ್ನೊಂದು ಕಡೆ ಬಂದು ಇನ್ನೊಂದಷ್ಟು ತೊಗೊಂಡ್ವಿ. ಒಂದಷ್ಟು ಶಾಪಿಂಗ್ ಆ ಥರ ಹಂಗೆ ಆಯಿತು, ಏನೇನು ತೊಗೊಂಡ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅದಾದಮೇಲೆ ಒಂದಷ್ಟು ಶಾಪಿಂಗ್ ಆಯ್ತಲ್ವಾ, ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದೆ, ನವೀನವ್ರಿಗೆ ಓಡಿಸೋದಕ್ಕೆ ಆಗೋಲ್ಲ ಅಂದ್ಬಿಟ್ಟು. ಹಾಗೆ ಅವನಿಗೊಂದು ವಾಟರ್ ಬಾಟಲ್ಸ್ ಮತ್ತು ಲಂಚ್ ಬಾಕ್ಸ್ ತೊಗೊಂಡಂದ್ರೆ ಲೈಕ್ ಸ್ನ್ಯಾಕ್ಸ್ ಏನಾದರೂ ಹಾಕಿ ಕಲ್ಸೋದಕ್ಕೆ ಅಂದ್ಬಿಟ್ಟು. ಸೊ ಬಾಟಲ್ ತೊಗೊಂಡ್ವಿ. ಅದಾದಮೇಲೆ ಅವನಿಗೆ ಬಾಕ್ಸು ಈ ಪ್ಲಾಸ್ಟಿಕಲ್ಲಿ ಅಥವಾ ಟಪ್ಪರ್ ವೇರಲ್ಲಿ ಬೇಡ, ಸ್ಟೀಲಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಲೈಕ್ ಕ್ಯಾರಿಯರ್ ಬಾಕ್ಸ್ ಬರುತ್ತಲ್ಲ ಪುಟಾಣಿದು ಎರಡು ಇರೋವಂಥದ್ದು ಆ ಥರದನ್ನು ನೋಡ್ತಾ ಇದ್ದೀನಿ. ಸೊ ಫೈನಲಿ ಒಂದು ಬಾಕ್ಸ್ ಕೂಡ ಸೆಲೆಕ್ಟ್ ಮಾಡಾಯಿತು. ಹಾಗೆ ನೆಕ್ಸ್ಟು ಭಾವ ಬೀನ್ಸ್ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು ಅಕ್ಕನಿಗೆ, ನೆಕ್ಸ್ಟ್ ಅಡುಗೆ ಮಾಡಬೇಕಿತ್ತಲ್ವ ಇವಾಗ, ಅದಕ್ಕೋಸ್ಕರ ಬೀನ್ಸ್ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಈ ಥರ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಕೆಲಸ ಮುಗಿಯುತ್ತೆ. ಇಲ್ಲಿ ಅಕ್ಕ ರೈಸಿಗೆ ಇಡೋಣ, ಚಿಂಟು ಸ್ಕೂಲಿಂದ ಲೇಟಾಗಿ ಬರ್ತಾಳೆ, ಅವಳಿಗೆ ಹಸಿವಾಗಿರುತ್ತೆ, ಸ್ಪೆಷಲ್ ಕ್ಲಾಸ್ ಎಲ್ಲ ಇರುತ್ತಲ್ವ. ಸೊ ಒಂದು ಸ್ವಲ್ಪ ರೈಸ್ಗೆ ಇಟ್ಬಿಡ್ತೀನಿ ಅವಳು ಬಂದ ತಕ್ಷಣ ಊಟ ಮಾಡಲಿ ಅಂತ. ಪಾತ್ರೆಗಳೆಲ್ಲ ಅವಳಿಗೆ ತೊಳೆಯೋದಿತ್ತು, ಸುಮಾರು ಕೆಲಸಗಳು ಅವಳಿಗೆ ಪೆಂಡಿಂಗ್ ಇತ್ತು. ಇಲ್ಲಿ ಅಥರ್ವ ಏನು ಮಾಡ್ತಿದ್ದಾರೆ ನೋಡಿ, ತುಳಸಿ ಗಿಡ ಕಾಣಿಸಿದ್ರೆ ಸಾಕು ಅದನ್ನು ಕೂಡ ದೇವರು ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೋತಾನೆ. ಅದನ್ನ ನಾವು ಏನೂ ಹೇಳ್ಕೊಟ್ಟಿಲ್ಲ, ನಾವು ಪೂಜೆ ಮಾಡಬೇಕಾದ್ರೆ ಅವನು ಅಬ್ಸರ್ವ್ ಮಾಡ್ತಾನಲ್ವ, ಅದನ್ನೆಲ್ಲ ನೋಡಿ ಅವನು ಕಲ್ತ್ಕೊಂಡಿರುವಂಥದ್ದು. ದೇವ್ರಂದ್ರೆ ಅವನಿಗೂ ತುಂಬಾ ಭಕ್ತಿ. ಅಮ್ಮ ಇಲ್ಲಿ ತೊಗರಿ ಗಿಡ ಇತ್ತಲ್ಲ, ಅದು ಸ್ವಲ್ಪ ಒಣಗೋಗಿರೋ ಥರ ಆಗಿದೆ, ಆ ಕಾಯಿನೆಲ್ಲ ಬಿಡಿಸ್ತಾ ಇದ್ರು. ಈ ಥರ ಅಕ್ಕನ ಮನೆ ಮುಂದೆ ಜಾಗ ಇದೆಯಲ್ಲ, ಅಲ್ಲಿ ಗಿಡಗಳು ಹಾಕ್ಕೊಂಡಿದ್ದಾರಲ್ಲ, ಸೊ ಅದು ಕಾಳುಗಳನ್ನೆಲ್ಲ ಬಿಡಿಸ್ತಾಯಿದ್ರು. ಸೊ ಫೈನಲಿ ಒಂದಷ್ಟು ಕಾಯೆಲ್ಲ ಕಿತ್ತಾಯಿತು. ಅಕ್ಕ ಎಲ್ರಿಗೂ ಟೀ ಮಾಡಿಕೊಟ್ಟಿದ್ಲು, ಟೀ ಕೂಡ ಎಲ್ಲರೂ ಕುಡಿತಾ ಇದ್ರು. ನಾನು ಟೀ ಕಾಫಿ ಕುಡಿಯೋದಿಲ್ವಲ್ಲ, ಅದಕ್ಕೇ ನಾನು ಹೊರಗಡೆ ಹಾಗೆ ಅಥರ್ವನ್ನ ಆಟಾಡಿಸ್ತಾ ಇದ್ದೆ. ಇಲ್ಲಿ ಭಾವ ಕೂಡ ಅಥರ್ವನ್ನ ಕರ್ಕೊಂಡು ಬಂದು ಅವನ್ನ ಒಂದು ಬಕೆಟಲ್ಲಿ ಕೂರಿಸಿ ಆಟಾಡಿಸ್ತಾ ಇದ್ರು. ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ, ಅವನಿಗೆ ನಾವು ಹೆಚ್ಚು ಟೈಮ್ ಕೊಟ್ಟಷ್ಟು ಅವ್ನು ಖುಷಿಯಾಗಿರ್ತಾನೆ. ಸೊ ಅವನಂತೂ ಫುಲ್ ಹ್ಯಾಪಿಯಾಗಿದ್ದ. ಹಾಗೇನೆ ಈಗ ಹೊರಡೋಣ ಅಂತ ಅಂದ್ಬಿಟ್ಟು ಇವನ್ ಸ್ಲಿಪ್ಪರ್ ಬಿಡ್ತಾರೆ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದ. ನಾನು ಇಲ್ಲಿ ಸಿಟಿಯಿಂದ ತೊಗೊಂಡು ಬಂದು ಬ್ಯಾಗ್ ಎಲ್ಲ ತೊಗೊಳ್ಳಿ ಅಮ್ಮ ಅಂತ ಅಂದ್ಬಿಟ್ಟು ಅಮ್ಮ ಕೂಡ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ, ಮನೇಲೂ ಸಿಕ್ಕಾಪಟ್ಟೆ ಕೆಲಸ ಇದೆ, ಈಗ ಅಮ್ಮನ ಮನೆಗೇನೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಹಾಗೆ ಈಗ ಮನೆಗೆ ಹೊರಟಿದ್ದೀವಿ, ಚಿಕನ್ ತೊಗೊಂಡು ಹೋಗೋಣ, ಈಗ ಚಿಕನ್ ಸಾಂಬಾರ್ ಏನಾದರೂ ಮಾಡೋಣ, ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಹಾಯ್ ಮಾಡು ಅಂತ ಹೇಳಿಲ್ವಲ್ಲ, ಅದಕ್ಕೆ ನವೀನ್ ಇಲ್ಲೇ ಚಿಕನ್ ತರೋದಕ್ಕೆ ಹೋಗಿದ್ದಾರೆ. ನಾನು ಅಥರ್ವ ಆ್ಯಂಡ್ ಅಮ್ಮ ಇಲ್ಲೇ ಇದ್ದೀವಿ, ಈಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ರಾತ್ರಿಗೆ, ಚಿಕನ್ ಸಾಂಬಾರ್ ಮಾಡಬೇಕು. ಚಿಕನ್ ತೊಗೊಂಡಿದ್ದೀವಿ, ನಾನ್ ವೆಜ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು, ಅದಕ್ಕೇ ಚಿಕನ್ ತೊಗೊಬಿಡಿ ಅಂತ ಅಂದೆ. ಏನಂದರೆ ಅಥರ್ವಂಗೆ ಇದೊಂದು ಲಂಚ್ ಬ್ಯಾಗ್ ತೊಗೊಂಡು ಬಂದೆ. ಸೊ ಅವ್ರು ಹೇಳಿದ್ರು ಒಂದು 10-12 days ಅವನಿಗೆ ಜಸ್ಟ್ ಅವನ ಅಲ್ಲಿ ಅಡ್ಜಸ್ಟ್ ಆಗಬೇಕು, ಅವನ ಆಟ ಆಡಿಕೊಂಡು ಇರೋದಕ್ಕೆ ಅವನಿಗೆ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ಕಳಿಸ್ಬೇಕು, ಅದಾದಮೇಲೆ ಅವನಿಗೆ ಸ್ವಲ್ಪ ದಿನ ಆದಮೇಲೆ ಬುಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ. ಏನಾಗ್ಬಿಟ್ಟಿದೆ ಅಂದರೆ ಅಥರ್ವಂಗೆ ಅಂಗನವಾಡಿಯಲ್ಲಿ ಸ್ವಲ್ಪ ದಿನ ಅವನು ಇರಲಿ ಅತ್ತೆ ಜೊತೆ ಅಂತ ಹೇಳಿದ್ವಿ ಅಲ್ವಾ, ಆಗ ಅವನಿಗೊಂದು ಸ್ಲೇಟು ಮತ್ತು ಅವ್ನ ಬ್ಯಾಗ್ ಎಲ್ಲ ಊರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಅಲ್ಲಿಂದ ಬ್ಯಾಗ್ ತೊಗೊಂಡು ಬಂದೆ ಎಲ್ಲ, ಸುಮ್ಮನೆ ಏನಕ್ಕೆ ಮತ್ತೆ ಬ್ಯಾಗ್ಗೆ ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಅವ್ನು ಬ್ಯಾಗ್ ತರಲಿಲ್ಲ, ಮತ್ತೆ ತರಿಸ್ಕೊಳ್ಳೋಣ ಅಲ್ಲಿಂದ ಅಥವಾ ನಾವು ಹೋದಾಗ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಒಂದು ಲಂಚ್ ಬ್ಯಾಗ್ ತೊಗೊಂಡೆ, ಅದಕ್ಕೆ ಒಂದು ಬಾಟಲು ಮತ್ತು
ಒಂದು ಪುಟ್ಟದು ಬಾಕ್ಸ್ ತೊಗೊಂಡೆ. ಅವನ ಹತ್ರ ಆಲ್ರೆಡಿ ನ್ಯಾಪ್ಕಿನ್ಸ್ ಮನೇಲೇ ಸುಮಾರಿದೆ. ಸೊ ಮಕ್ಳಿಗೆ ಫಸ್ಟ್ ಡೇ ಏನೋ ಈ ಥರ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಏನೋ ಒಂಥರ ಖುಷಿ ಅಲ್ವಾ. ಹಾಗೆ ಟೀ ಶರ್ಟ್ಸ್ಗಳು ಅವನಿಗೆ ಕಾಲರ್ ಇರೋವಂಥದ್ದು, ಮತ್ತು ರೌಂಡ್ ನೆಕ್ದು, ಫುಲ್ ಸ್ಲೀವ್ದು, ಹೀಗೆ ಸುಮಾರು ಬಟ್ಟೆಗಳನ್ನ ತೊಗೊಂಡ್ವಿ. ಇದಂತೂ ತುಂಬಾ ಸಾಫ್ಟಾಗಿದೆ, ಕ್ವಾಲಿಟಿ ಕೂಡ ತುಂಬ ಗುಡ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಯೆಲ್ಲೋ ಟೀ ಶರ್ಟ್ ಅಂತೂ ನವೀನ್ಗೆ ಭಾಳ ಇಷ್ಟ ಆಯಿತು. ನೋಡಿ, ನನ್ನ ಮಗ ಬಂದು ಮಧ್ಯ ಮಧ್ಯ ತರಲೆ ಮಾಡ್ತಾ ಇದ್ದಾನೆ. ಏನೋ ಯೆಲ್ಲೋ ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ ಆ ಥರವಂಗೆ, ಮೇ ಬಿ ಅವನಿಗೂ ಅದೇನೋ ಒಂಥರ ಅಟ್ರಾಕ್ಷನ್ನು ಇಲ್ಲಿ ಬಂದು ಹಣ್ಣು ಕೊಡೋದು ಈ ಥರ ಎಲ್ಲ ತರಲೆ ಮಾಡ್ತಿದ್ದಾರೆ ಮಧ್ಯ ಮಧ್ಯ. ಅದರಲ್ಲೂ ಈ ಥರ ಕಾಲರ್ ಇರುವಂಥದ್ದು ತುಂಬಾ ಕ್ಯೂಟಾಗಿ ಕಾಣುತ್ತೆ. ಅದಕ್ಕೇ ಇರಲಿ, ಕಲರ್ಸ್ ಅವನ ಹತ್ರ ಎಲ್ಲೋ ಸುಮಾರಿದ್ರೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಬೇರೆ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಥರ್ವ ಅಲ್ಲಿ ಫ್ರೂಟ್ಸ್ ಇಟ್ಟಿದ್ರೆ ಏನು ಮಾಡ್ತಿದ್ದಾನೆ ನೋಡಿ, ಹಿಂಗೆ ತರಲೆ ಕೆಲಸಗಳು ತುಂಬ ತುಂಬ ತರಲೆ ಆಗಿಬಿಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ಅಂತ ಅಂದರೆ, ಅವನನ್ನು ನಾವು ಬೇರೆ ಮಕ್ಕಳ ಥರ ಅವನು ಸುಮ್ಮನೆ ಕುತ್ಕೊಳ್ಳೋದು, ಸೈಲೆಂಟಾಗಿರೋದು, ಎದುರಿಸಿದ್ರೂ ಎದುರುಕೊಳ್ಳಲ್ಲ, ಅಷ್ಟು ತರಲೆ ಗಲಾಟೆ ಜೋರಾಗ್ಬಿಟ್ಟಿದ್ದಾನೆ. ಹಾಗೆ ಇದೊಂದು ಶಾರ್ಟ್ಸ್, ಎಷ್ಟು ಪುಟಾಣಿದ್ದು ಚೆನ್ನಾಗಿದೆ ಅಲ್ಲ ಅಂದರೆ ಜೀನ್ಸ್ದು ಕಾಂಬಿನೇಷನ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅವನಿಗೆ ಸ್ಕೂಲಿಗೆ ಹಾಕ್ಕೊಂಡು ಹೋಗೋದಕ್ಕೂ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಇದೆ. ಬಟ್ ಈಗ ಇವೊಂದು 2 ಮಂತ್ಸ್ ಅಷ್ಟೇ ಅಲ್ವಾ, ಫೆಬ್ ಆ್ಯಂಡ್ ಮಾರ್ಚ್, ನೋಡಬೇಕು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಈಗ ಇದು ಕೂಡ ಒಂದು ಶಾರ್ಟ್ಸೇ. ಈಗ ಚಿಕ್ಕ ಮಕ್ಕಳಿದ್ದಾಗ ಪ್ಯಾಂಟ್ ಹಾಕೋದಕ್ಕಿಂತ ಶಾರ್ಟ್ಸ್ ಹಾಕಿದ್ರೆ ತುಂಬಾ ಕ್ಯೂಟಾಗಿ ಕಾಣ್ತಾರೆ. ಅದಾದಮೇಲೆ ಇದೊಂದು ಲಂಡನ್ ಲೀಡರ್ ಲಂಡನ್ ಅಂತ ಅಂದ್ಬಿಟ್ಟು ಟೀ ಶರ್ಟು ಬ್ಲ್ಯಾಕ್ ಕಲ್ಲರು, ಮತ್ತು ಇನ್ನೊಂದು ಲೈಕ್ ಇದು ಬ್ಲೂ, ಡಿಫ್ರೆಂಟಾಗಿದೆ. ಒಂದಕ್ಕೊಂದಕ್ಕೂ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಕಲರ್ಸ್ ಇದೆಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಮತ್ತು ನಾನು ಸೇರಿಕೊಂಡು ಇದನ್ನು ಚೂಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಕಲರ್ಸ್, ಅವನಿಗೆ ಆಲ್ಮೋಸ್ಟ್ ಎಲ್ಲ ಕಲರ್ಸು ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಡಾರ್ಕ್ ಕಲರ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ನನಗೆ ಯೂಶ್ವಲಿ ಈ ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಹಾಕೋದಕ್ಕೆ ಇಷ್ಟ ಆ ಥರ. ನನಗೆ ಅವನೊಂಥರ ಮುದ್ದಾಗಿ ಕಾಣ್ತಾನೆ. ಇದು ಒಂಥರ ನೋಡಿ, ಸ್ಟ್ರೈಪ್ಸ್ ಇದೆ, ಹಾಗೆ ಒಂದು ಪೆನ್ಸಿಲ್ ಇದೆ, ಆ ಪೆನ್ಸಿಲ್ ಆ್ಯಂಡ್ ಅ ಡ್ರೀಮ್ ಕ್ಯಾನ್ ಟೇಕ್ ಯು ಎನಿವೇರ್ ಅಂತ ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿದೆ. ಇದೊಂದು ಬೋಟ್ ಈಸ್ ನಥಿಂಗ್ ವಿತೌಟ್ ವಾಟರ್ ಅಂದ್ಕೊಂಡು, ಇದು ಫುಲ್ ಸ್ಲೀವ್ದೇ. ಫುಲ್ ಸ್ಲೀವ್ದು ಇನ್ನೂ ಸಮ್ಮರ್ ಬರುತ್ತೆ, ಅವನಿಗೆ ಅಷ್ಟೊಂದು ಬೇಡ ಅಂತ ಅಂದ್ಬಿಟ್ಟು ಫುಲ್ ಸ್ಲೀವ್ ಜಾಸ್ತಿ ತೊಗೊಳ್ಳಿಲ್ಲ. ಶಾರ್ಟ್ಸ್ಗಳು ತೊಗೊಂಡ್ವಿ ಒಂದಷ್ಟು, ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ದು. ನನಗಂತೂ ಅವನಿಗೆ ಪ್ಯಾಂಟ್ ಹಾಕೋದಕ್ಕಿಂತ ಶಾರ್ಟ್ಸ್ ಹಾಕೋದಕ್ಕಿಂತ ಇಷ್ಟ ಆಗುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.